Preview. ಪ್ರಿಯ ವೀಕ್ಷಕರೇ, ಶ್ರೀಗಂಧ ಸುದ್ದಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಕೊರೋನಾ ಸೋಂಕು ಮತ್ತು ರೂಪಾಂತರಿ ಕೊರೋನಾ ಆತಂಕದ ನಡುವೆ ಹಕ್ಕಿ ಜ್ವರ ಭೀತಿ ದೇಶಾದ್ಯಂತ ದಟ್ಟವಾಗಿ ಆವರಿಸಿದೆ. ನೆರೆಯ ಕೇರಳದ ಆಲಪ್ಪುಳ ಮತ್ತು ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಬಾತುಕೋಳಿಗಳಲ್ಲಿ ಕೋಳಿ ಶೀತ, ಹಕ್ಕಿ ಜ್ವರ, H5N8 ಸೋಂಕು ದೃಢಪಟ್ಟಿದ್ದು ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಬೆಳ್ಳಕ್ಕಿ ಮೃತಪಟ್ಟಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಕಾಗೆ ಬಾತುಕೋಳಿಗಳು ನಿಗೂಢವಾಗಿ ಸಾಯುತ್ತಿವೆ. ಅದೇ ರೀತಿ ಬುಧವಾರ ಮಂಗಳವಾರ ಹೊರವಲಯದ ಮಂಜನಾಡಿ ಗ್ರಾಮದ ಆರಂಗಡಿ ಬಳಿಯ ಗುಡ್ಡವೊಂದರಲ್ಲಿ 6 ಕಾಗೆಗಳು ಸತ್ತಿದ್ದು ರಾಜ್ಯಕ್ಕೂ ಹಕ್ಕಿ ಜ್ವರ ಕಾಲಿಟ್ಟಿದೆಯಾ ಎಂಬ ಬಗ್ಗೆ ಆತಂಕ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಗುರುವಾರ ಅಂದ್ರೆ ಇವತ್ತು ಶಿವಮೊಗ್ಗ ನಗರದ ಸವಳಂಗ ರಸ್ತೆಯ ರೋಟರಿ ಯುವ ಕೇಂದ್ರದ ಬಳಿ ಬೆಳ್ಳಕ್ಕಿಗಳು ಸತ್ತು ಬಿದ್ದಿವೆ. ಕೇರಳದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಹಕ್ಕಿಗಳು ಸತ್ತು ಬಿದ್ದಿರುವುದು ಎಲ್ಲೆಡೆ ಆತಂಕ ಆವರಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪಶುಸಂಗೋಪನಾ ಇಲಾಖೆ ಹಾಗೂ ಪಶುವೈದ್ಯಕೀಯ ಕಾಲೇಜು ಸಿಬ್ಬಂದಿ ಪರಿಶೀಲಿಸಿದ್ರು. ಮೃತ ಪಕ್ಷಿಗಳ ಅಂಗಾಂಗ ಮಾದರಿಯನ್ನು ಸಂಗ್ರಹಿಸಿದ್ದು ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಪಕ್ಷಿಗಳ ಸಾವಿಗೆ ಕಾರಣ ತಿಳಿದು ಬರಲಿದೆ. ಇನ್ನ ಪ್ರೀತಿಸದ ಹುಡುಗಿನ ಮದುವೆಯಾಗೋದು ಅಷ್ಟು ಸುಲಭ ಅಲ್ಲ. ಕುಟುಂಬಗಳನ್ನ ಒಪ್ಪಿಸ್ಬೇಕು, ಅವರ ಒಪ್ಪಿಗೆ ನಂತರ ಮದುವೆ ಆಗ್ಬೇಕು. ಆದ್ರೆ ಇಲ್ಲೊಬ್ಬ ಯುವಕನದ್ದು ಮಾತ್ರ ಬಂಪರ್ ಆಫರ್. ಇಬ್ಬರನ್ನು ಪ್ರೀತಿಸಿದ ಈತ ಇಬ್ಬರು ಪ್ರಿಯತಮೆಯರನ್ನು ಒಂದೇ ದಿನ ಒಂದೇ ಮಂಟಪದಲ್ಲಿ ಮದುವೆಯಾಗಿದ್ದಾನೆ. ಇಬ್ಬರು ವಧುಗಳು ಸಂತೋಷದಿಂದ ಗಂಡನೊಂದಿಗೆ ಬಾಳ್ವೆ ಆರಂಭಿಸಿದ್ದಾರೆ. ಇಂಥದ್ದೊಂದು ವಿಶೇಷ ಘಟನೆ ನಡೆದಿದ್ದು ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿ. 3 ವರ್ಷಗಳ ಹಿಂದೆ 24 ವರ್ಷದವನಾಗಿದ್ದ ಚಂದು ಮೌರ್ಯ ಜಿಲ್ಲೆಯ ತೋಕಾಪಲ್ ಪ್ರದೇಶಕ್ಕೆ ವಿದ್ಯುತ್ ಕಂಬಗಳನ್ನು ಕೂರಿಸಲು ಹೋಗಿದ್ದಂತೆ. ಈ ಸಮಯದಲ್ಲಿ ಆತನಿಗೆ ಅಲ್ಲಿನ 21 ವರ್ಷದ ಬೆಡಗಿ ಸುಂದರಿ ಕಶ್ಯಪ್ನೊಂದಿಗೆ ಪ್ರೀತಿ ಹುಟ್ಟಿದೆ. ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ದು ಫೋನ್ನಲ್ಲಿ ಸಂಪರ್ಕ ಸಾಧಿಸಿಕೊಂಡಿದ್ದಾರೆ. ಅದಾದ ಒಂದೇ ವರ್ಷದಲ್ಲಿ ಹಸೀನಾ ಎಂಬ 20 ವರ್ಷದ ಯುವತಿ ಚಂದುವಿನ ಊರಿಗೆ ಯಾರದ್ದೋ ಮದುವೆಗೆ ಬಂದಿದ್ಲಂತೆ. ಅವಳಿಗೆ ಚಂದುವಿನ ಮೇಲೆ ಪ್ರೀತಿ ಹುಟ್ಟಿದೆ. ಚಂದುಗೆ ಆಕೆಯ ಮೇಲೆ ಪ್ರೀತಿ ಹುಟ್ಟಿದ್ದು ಇಬ್ಬರು ಫೋನ್ ನಂಬರ್ ಹಂಚಿಕೊಂಡಿದ್ದಾರೆ. ಹಸೀನ ಜೊತೆ ಪ್ರೀತಿ ಹುಟ್ಟಿರುವ ವಿಚಾರವನ್ನು ಚಂದು ಸುಂದರಿಗೂ ತಿಳಿಸಿದ್ದಾನೆ. ಇದಕ್ಕೆ ಆಕೆ ಆಕ್ಷೇಪಣೆ ಮಾಡದೆಯೇ ಪ್ರೀತಿಗೆ ಒಪ್ಪಿದ್ದಾಳೆ. ಕೆಲ ತಿಂಗಳ ಹಿಂದೆ ಹಸೀನಾ ಚಂದುವಿನ ಮನೆಗೆ ಬಂದು ನೆಲೆಸಿದ್ದಾಳೆ. ಇದನ್ನು ತಿಳಿದ ಸುಂದರಿಯು ಚಂದುವಿನ ಮನೆಯಲ್ಲಿರಲು ಬಂದಿದ್ದಾಳೆ. 3 ಲೀವ್ ಇನ್ ರಿಲೇಶನ್ಶಿಪ್ ಆರಂಭಿಸಿದ್ದಾರೆ. ಇದಕ್ಕೆ ಮನೆಯಲ್ಲಿದ್ದ ಚಂದುವಿನ ಅಪ್ಪ ಅಮ್ಮ ಮತ್ತು ಇಬ್ಬರು ಸಹೋದರರು ಒಪ್ಪಿದ್ದಾರೆ. ಇದಕ್ಕೆ ಈ ಸಂಬಂಧದ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆಗಳನ್ನು ಕೇಳಲಾರಂಭಿಸಿದ್ದಾರೆ. ಪ್ರತಿದಿನ ಪ್ರಶ್ನೆಗಳನ್ನು ಕೇಳಿ ಬೇಸತ್ತಿದ್ದ ಕುಟುಂಬದವರು ಜನವರಿ 15ರಂದು ಚಂದುಗೆ ಸುಂದರಿ ಮತ್ತು ಹಸೀನಾ ಜೊತೆ ಮದುವೆ ಮಾಡಿದ್ದಾರೆ. ಒಂದೇ ಮಂಟಪದಲ್ಲಿ ಚಂದು ಇಬ್ಬರೂ ಯುವತಿಯರಿಗೆ ತಾಳಿ ಕಟ್ಟಿದ್ದಾನೆ. ಇದೆಂತ ಬಂಪರ್ ಆಫರ್ ಅಲ್ವಾ? ಜಿಲ್ಲೆಯಾದ್ಯಂತ ಬುಧವಾರ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದ್ದು ಅಕಾಲಿಕ ವರ್ಷಧಾರೆ ಈರುಳ್ಳಿ ಬೆಳೆಗಾರರ ನಿದ್ದೆ ಕೆಡಿಸಿದೆ. ರಾಗಿ, ಪಪ್ಪಾಯಿ, ಸಿರಿಧಾನ್ಯ ಬೆಳೆಯುವ ರೈತರಲ್ಲೂ ಆತಂಕ ಉಂಟು ಮಾಡಿದೆ. ಹಿಂದಿನ ವರ್ಷ ಈರುಳ್ಳಿ ಬೆಲೆ ಹೆಚ್ಚಳವಾದ ಕಾರಣ ಹಿಂಗಾರು ಅವಧಿಯಲ್ಲಿ ನಿರೀಕ್ಷೆಗೂ ಮೀರಿ ಈರುಳ್ಳಿ ಬೆಳೆಯಲು ರೈತರು ಉತ್ಸುಕರಾದ್ರು. ಉತ್ತಮ ಫಸಲು ಕೈ ಸೇರುವ ಸಮಯದಲ್ಲಿ ಸುರಿದ ಮಳೆಯಿಂದಾಗಿ ಅನೇಕ ರೈತರಲ್ಲಿ ಆತಂಕ ಶುರುವಾಗಿದೆ. 4-5 ದಿನ ಹೀಗೆ ಮಳೆಯಾದ್ರೆ ಈರುಳ್ಳಿಗೆ ಸುಳಿಕೊಳೆ ರೋಗ ಕಾಣಿಸಿಕೊಂಡು ಬೆಳೆ ಸಂಪೂರ್ಣ ನಾಶವಾಗಲಿದೆ. ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆ ಸುರಿದಾಗಲೂ ಈರುಳ್ಳಿ ಬೆಳೆ ನಾಶವಾಗಿತ್ತು. ಇನ್ನು ತಗ್ಗು ಪ್ರದೇಶದಲ್ಲಿರುವ ಅನೇಕ ರೈತರ ಜಮೀನು ತೋಟಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಕಡಲೆ ನೆಲ ಕಚ್ಚುವ ಸಾಧ್ಯತೆ ಇದೆ. ಪಪ್ಪಾಯಿ ಕೂಡ ಸೂಕ್ಷ್ಮ ಬೆಳೆಯಾಗಿದ್ದು ಮಳೆ ಮುಂದುವರೆದರೆ ಬೆಳೆ ನಾಶವಾಗುವ ಭೀತಿ ರೈತರನ್ನು ಕಾಡತೊಡಗಿದೆ. ಸಿರಿಧಾನ್ಯ ಬೆಳೆಯುವ ರೈತರು ಕೂಡ ಅನಿರೀಕ್ಷಿತ ಮಳೆಯಿಂದಾಗಿ ಕಂಗಾಲಾಗಿದ್ದಾರೆ. ಒಕ್ಕಣೆ ಸಮಯದಲ್ಲಿ ಸುರಿದ ಈ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಚಿತ್ರದುರ್ಗ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ.
ಜಿಲ್ಲೆಯಲ್ಲಿ ರಾಗಿಯು ಪ್ರಮುಖ ಬೆಳೆಯಾಗಿದ್ದು ರೈತರು ರಾಗಿ ಪೈರು ಕೊಯ್ಲು ಮಾಡಿ ಮೆದೆ ಹಾಕಿಕೊಂಡಿದ್ದಾರೆ. ಕಣದಲ್ಲಿ ಒಕ್ಕಣೆ ಮಾಡಿಕೊಳ್ಳಲು ತಯಾರು ಮಾಡಿಕೊಂಡಿರುವಾಗಲೇ ಮಳೆ ಸುರಿದಿರುವುದು ಅವರನ್ನು ಮತ್ತಷ್ಟು ಸಂಕಷ್ಟಕ್ಕೀಡು ಮಾಡಿದೆ. ಕಣದಲ್ಲಿ ತೆನೆ ರಾಶಿ ಮಾಡಿ ಒಕ್ಕಣೆಗೆ ನಿಂತಿದ್ದಾರೆ. ಇಂತಹ ಕಡೆಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ನಷ್ಟವಾಗುವ ಸಾಧ್ಯತೆ ಇದೆ. ತೇವಾಂಶ ಹೆಚ್ಚಾದಷ್ಟು ರಾಗಿ ಮೊಳಕೆಯಾಗುವ ಸಾಧ್ಯತೆಯೂ ಇದೆ. ಹೀಗಾದಲ್ಲಿ ಕೈಗೆ ಬಂದ ಫಸಲು ಬಾಯಿಗೆ ಬರದಂತೆ ಆಗಲಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಅಂದ್ರೆ ಇವತ್ತು ಕೂಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ, ಮುಂಜಾನೆ ಜಿಟಿ ಜಿಟಿ ಮಳೆ, ಚಳಿ ಹಾಗೂ ಶೀತಗಾಳಿ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ಮಾವು ಸೇರಿ ವಿವಿಧ ಹೂಗಳು ರೋಗ ಪೀಡಿತವಾಗುವ ಸಾಧ್ಯತೆ ಇದೆ ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ.